ನನಗೆ ಆ ಥರ ಇಲ್ಲ. ಜನಗಳ ಸಮಸ್ಯೆಗಳು ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೇನೆ. ನಾನು ಮೊದಲೇ ಒಂದು ಮಾತು ಹೇಳಿದೆ, ಸತ್ತ ಮನೆ ನಾವು ಸತ್ತ ಮನೆಯಲ್ಲಿ ರಾಜಕಾರಣ ಮಾಡೋದು ಬೇಡ ಅಂತ ಹೇಳಿದೆ. ಇವತ್ತು ಜನ ಸಂಕಷ್ಟದಲ್ಲಿದ್ದಾರೆ, 30,000 ಹೆಚ್ಚಿನ ಜನ ಇವತ್ತು ಕೋವಿಡ್ನಲ್ಲಿ ತೀರ್ಕೊಂಡು ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ರಾಜಕೀಯ ಬೆರೆಸಬಾರ್ದು ಅಂತೇಳಿ ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡ್ರಪ್ಪ ಅಂತೇಳಿ ಅವರಿಗೆ ಎಲ್ಲ ರೀತಿಯ ಉತ್ತಮವಂತ ಸಲಹೆ ಕೊಟ್ಟೆ. ಅದು ಎಷ್ಟನ್ನ ಪಾಲಿಸಿದ್ರೋ ಅದು ದೇವರಿಗೆ ಬಿಟ್ಟಿದ್ದು. ಆದರೆ ಮುಂದೆ ನಾನು ನನಗೆ ಜಾತಿ ಇಲ್ಲ, ನನಗೆ ನನ್ನನ್ನು ಯಾರು ಈ ನಾಡಿನ ಜನತೆ ಜಾತಿಯಿಂದ ಗುರುಸಿಲ್ಲ. ನನ್ನ ಹೃದಯದಲ್ಲಿರ್ತಕ್ಕಂಥ ತಾಯಿ ಹೃದಯ ಏನು ಇಟ್ಕೊಂಡಿದ್ದೇನೆ ಅದರಿಂದ ನಾನು ಗುರುತಿಸಿರ್ತಕ್ಕಂಥದ್ದು ಈ ನಾಡಿನ ಜನತೆ. ನಾನು ಜಾತಿಯ ಹೆಸರಿನಲ್ಲಿ ಇವತ್ತು ಶೆಲ್ಟರ್ ತಗೊಳ್ಳಿಕ್ಕೆ ಹೋಗಲ್ಲ. ನನಗೂ ಬೇರೆ ರಾಜಕಾರಣಿಗಳಿಗೂ ವ್ಯತ್ಯಾಸ ಇದೆ. 6.5 crore ಜನರು ನನ್ನ ಅಣ್ಣ ತಮ್ಮಂದ್ರೆ, ನಾನು 6.5 crore ಜನತೆ ಏನಿದ್ದಾರೆ ಅವರ ಕುಟುಂಬಗಳಿಗೆ ಇವತ್ತು ಒಬ್ಬ ತಮ್ಮನೋ ಅಣ್ಣನಾಗಿ ಇರತಕ್ಕಂಥವನು. ನಾನು ಜಾತಿ ಹೆಸರಿನಿಂದ ಪಕ್ಷ ಕಟ್ಟಲಿಕ್ಕೆ ಹೋಗೋದಿಲ್ಲ. ಈ ನಾಡಿನಲ್ಲಿ ಜನ ಇವತ್ತೇನು ಸಂಕಷ್ಟದಲ್ಲಿದ್ದಾರೆ, ನಾನು ಮುಂದಿನ ದಿನಗಳಲ್ಲಿ 5 ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ. ಆ 5 ಕಾರ್ಯಕ್ರಮವನ್ನು ತರಲಿಕ್ಕೆ ಈ ನಾಡಿನ ಜನತೆ ಸಂಪೂರ್ಣವಾದಂಥ ಸರ್ಕಾರವನ್ನು ಪ್ರಾದೇಶಿಕ ಪಕ್ಷದ ನೆಲೆಗಟ್ಟನ್ನು ಹೊಂದಿರತಕ್ಕಂಥ JDSನ ಬೆಂಬಲಿಸಿದರೆ ಈ ದೇಶದಲ್ಲಿ ಇವತ್ತೇನು ರಾಜ್ಯಕ್ಕೆ ಆಗಿರತಕ್ಕಂಥ ಅನ್ಯಾಯ ಇದೆ ಕೇಂದ್ರ ಸರ್ಕಾರದಿಂದ ಯಾವ ರೀತಿ ಸರಿಪಡಿಸ್ಬೋದು ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರದ ಸಹಕಾರ ಇಲ್ಲದೇ ಇದ್ದರೂ ಯಾವ ರೀತಿ ಕಾರ್ಯಕ್ರಮ ಕೊಡಬಹುದು ಅನ್ನೋದನ್ನ ನಿರೂಪಿಸಬೇಕು ಅಂತ ಸವಾಲು ಸ್ವೀಕಾರ ಮಾಡಿ ಜನತೆ ಮುಂದೆ ಹೊರಡ್ತಾ ಇದ್ದೇನೆ. ಜನಕ್ಕೆ ತೀರ್ಮಾನಕ್ಕೆ ಬಿಡ್ತೀನಿ. ನನಗೆ ಆ ಥರ ಇಲ್ಲ. ಜನಗಳ ಸಮಸ್ಯೆಗಳು ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೇನೆ. ನಾನು ಮೊದಲೇ ಒಂದು ಮಾತು ಹೇಳಿದೆ, ಸತ್ತ ಮನೆ ನಾವು ಸತ್ತ ಮನೆಯಲ್ಲಿ ರಾಜಕಾರಣ ಮಾಡೋದು ಬೇಡ ಅಂತ ಹೇಳಿದೆ. ಇವತ್ತು ಜನ ಸಂಕಷ್ಟದಲ್ಲಿದ್ದಾರೆ, 30,000 ಹೆಚ್ಚಿನ ಜನ ಇವತ್ತು ಕೋವಿಡ್ನಲ್ಲಿ ತೀರ್ಕೊಂಡು ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ರಾಜಕೀಯ ಬೆರೆಸಬಾರ್ದು ಅಂತೇಳಿ ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡ್ರಪ್ಪ ಅಂತೇಳಿ ಅವರಿಗೆ ಎಲ್ಲ ರೀತಿಯ ಉತ್ತಮವಂತ ಸಲಹೆ ಕೊಟ್ಟೆ. ಅದು ಎಷ್ಟನ್ನ ಪಾಲಿಸಿದ್ರೋ ಅದು ದೇವರಿಗೆ ಬಿಟ್ಟಿದ್ದು. ಆದರೆ ಮುಂದೆ ನಾನು ನನಗೆ ಜಾತಿ ಇಲ್ಲ, ನನಗೆ ನನ್ನನ್ನು ಯಾರು ಈ ನಾಡಿನ ಜನತೆ ಜಾತಿಯಿಂದ ಗುರುಸಿಲ್ಲ. ನನ್ನ ಹೃದಯದಲ್ಲಿರ್ತಕ್ಕಂಥ ತಾಯಿ ಹೃದಯ ಏನು ಇಟ್ಕೊಂಡಿದ್ದೇನೆ ಅದರಿಂದ ನಾನು ಗುರುತಿಸಿರ್ತಕ್ಕಂಥದ್ದು ಈ ನಾಡಿನ ಜನತೆ. ನಾನು ಜಾತಿಯ ಹೆಸರಿನಲ್ಲಿ ಇವತ್ತು ಶೆಲ್ಟರ್ ತಗೊಳ್ಳಿಕ್ಕೆ ಹೋಗಲ್ಲ. ನನಗೂ ಬೇರೆ ರಾಜಕಾರಣಿಗಳಿಗೂ ವ್ಯತ್ಯಾಸ ಇದೆ. 6.5 crore ಜನರು ನನ್ನ ಅಣ್ಣ ತಮ್ಮಂದ್ರೆ, ನಾನು 6.5 crore ಜನತೆ ಏನಿದ್ದಾರೆ ಅವರ ಕುಟುಂಬಗಳಿಗೆ ಇವತ್ತು ಒಬ್ಬ ತಮ್ಮನೋ ಅಣ್ಣನಾಗಿ ಇರತಕ್ಕಂಥವನು. ನಾನು ಜಾತಿ ಹೆಸರಿನಿಂದ ಪಕ್ಷ ಕಟ್ಟಲಿಕ್ಕೆ ಹೋಗೋದಿಲ್ಲ. ಈ ನಾಡಿನಲ್ಲಿ ಜನ ಇವತ್ತೇನು ಸಂಕಷ್ಟದಲ್ಲಿದ್ದಾರೆ, ನಾನು ಮುಂದಿನ ದಿನಗಳಲ್ಲಿ 5 ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ. ಆ 5 ಕಾರ್ಯಕ್ರಮವನ್ನು ತರಲಿಕ್ಕೆ ಈ ನಾಡಿನ ಜನತೆ ಸಂಪೂರ್ಣವಾದಂಥ ಸರ್ಕಾರವನ್ನು ಪ್ರಾದೇಶಿಕ ಪಕ್ಷದ ನೆಲೆಗಟ್ಟನ್ನು ಹೊಂದಿರತಕ್ಕಂಥ JDSನ ಬೆಂಬಲಿಸಿದರೆ ಈ ದೇಶದಲ್ಲಿ ಇವತ್ತೇನು ರಾಜ್ಯಕ್ಕೆ ಆಗಿರತಕ್ಕಂಥ ಅನ್ಯಾಯ ಇದೆ ಕೇಂದ್ರ ಸರ್ಕಾರದಿಂದ ಯಾವ ರೀತಿ ಸರಿಪಡಿಸ್ಬೋದು ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರದ ಸಹಕಾರ ಇಲ್ಲದೇ ಇದ್ದರೂ ಯಾವ ರೀತಿ ಕಾರ್ಯಕ್ರಮ ಕೊಡಬಹುದು ಅನ್ನೋದನ್ನು ನಿರೂಪಿಸಬೇಕು ಅಂತ ಸವಾಲು ಸ್ವೀಕಾರ ಮಾಡಿ ಜನತೆ ಮುಂದೆ ಹೊರಡ್ತಾ ಇದ್ದೇನೆ. ಜನಕ್ಕೆ ತೀರ್ಮಾನಕ್ಕೆ ಬಿಡ್ತೀನಿ.